ಹಿರಿಯ ನಟ ದಿವಂಗತ ಕೆಎಸ್ ಅಶ್ವಥ್ ಅವರ 10ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ ಕುಮಾರ್ ಕಣ್ಣೀರು ಹಾಕಿದ್ದಾರೆ. ಚಾಮರಾಜಪೇಟೆಯ ಕಲಾವಿದರ ಸಂಘದ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಿವಣ್ಣ ಅಶ್ವಥ್ ಅವರ ಜೊತೆ ನಟಿಸಿದ್ದ ಸಿನಿಮಾಗಳ ಕ್ಲಿಪ್ಪಿಂಗ್ಸ್ ನೋಡಿ ಬಿಕ್ಕಿ ಬಿಕ್ಕಿ ಅತ್ರು. ಮೋಡದ ಮರಿಯಲ್ಲಿ ಚಿತ್ರದಲ್ಲಿ ನನ್ನ ನಟನೆ ಬಗ್ಗೆ ಅಶ್ವಥ್ ಸರ್ ಹೊಗಳಿದ್ರು. ಅದನ್ನ ನನ್ನ ತಂದೆ ತಾಯಿಗೆ ಹೇಳೋಣ ಅಂದರೆ ಇವತ್ತು ಇಬ್ಬರೂ ಬದುಕಿಲ್ಲ, ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅಂತ ಭಾವುಕರಾದ್ರು. ನಮ್ಮ ಮನೆಗೆ ಅಶ್ವಥ್ ಸರ್ ಬರ್ತಾ ಇದ್ರು, ನಮ್ಮ ಜೊತೆ ಕ್ರಿಕೆಟ್ ಆಡ್ತಾ ಇದ್ರು, ಆಟ ಆಡ್ತಾ ಇದ್ರು. ಆ ನೆನಪುಗಳನ್ನ ಮರೆಯೋದಕ್ಕೆ ಆಗಲ್ಲ. ಅವರ ನಟನೆ ನಮಗೆ ಸ್ಫೂರ್ತಿ, ಅವರು ಎಲ್ಲೂ ಹೋಗಿಲ್ಲ, ನಮ್ಮ ಮಧ್ಯೆಯೇ ಇದ್ದಾರೆ ಅಂತ ಅಂದ್ರು. ನಿಜ, ಎಲ್ಲೋ ಒಂದ್ ಕಡೆ ನನ್ನ ತಂದೆ ಹೇಳದ್ರನೇ ಇತ್ತು ಅದು. ಈ ಮಾತನ್ನ ಅಪ್ಪಾಜಿ ಹೇಳಿದ್ರು ಆಕ್ಚುಲಿ ಸಿನಿಮಾ ನೋಡ್ಬಿಟ್ಟು. ಕ್ಲೈಮ್ಯಾಕ್ಸ್ ಕೊಡ್ಲಿ, ನಿಮ್ಮ ಅಪ್ಪ ಹೇಳ್ತಿದ್ರಿ ಕಣೋ ಆ ಕತ್ತಿ ಬೀಸ ಹಾಕೊಂಡು ಹೇಳಿ ಇರ್ಲಿ. ನಮ್ಮ ತಂದೆಯವ್ರು ಬಂದಿದ್ರು ಡಬ್ಬಿಂಗ್ ತಂಡದಲ್ಲಿ, ಅದನ್ನ ನೋಡ್ಬಿಟ್ಟು ನಮ್ಮ ತಾಯಿಗೆ ಹೋಗಿ ಹೇಳ್ತಿದ್ರು, ನೋಡ್ ಪಾರ್ವತಿ ಅವನು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ಆ ಸೀನ್ಲಿ. ನನಿವತ್ತು ಮರೆಯೋಕ್ಕಾಗಲ್ಲ ಅದು, ಯಾಕಂದ್ರೆ ಅದನ್ನ ಹಂಚ್ಕೊಳ್ಳೋಕೆ ಅವ್ರ ಮೂರು ಜನನೂ ಇಲ್ಲ. ಮತ್ತು ಅಪ್ಪಾಜಿನೂ ಇಲ್ಲ, ಅಮ್ಮನೂ ಇಲ್ಲ, ಅಶ್ವಥ್ ಅವರು ಇಲ್ಲ. ನೋವಾಗತ್ತೆ, ಬಟ್ ಈ ಈ ಸಮಾರಂಭದಲ್ಲಿ ನಾವು ಅಳ್ಬಾರ್ದು ಯಾಕೆ, ಯಾಕಂದ್ರೆ ನಾವು ನೆನೆಸ್ಕೊಂಡು ನಾವು ಮಾತಾಡ್ಬೇಕು.